ತಲೆಗಳು ಮುಖ್ಯ ಅಲ್ಲ, ತಲೆ ಇದೋ ಮುಖ್ಯ ಅಂತೇಳಿ ಒಬ್ಬ ಬ್ರಿಟಿಷರು ಹೇಳಿದ್ದಾರೆ. 8 ಶತಮಾನಗಳ ನಂತರ ತಿಳ್ಕೊಡಿ, 8 ಶತಮಾನಗಳ ನಂತರ ಸಮಾಜದ ಆಶಯವನ್ನ, ನನ್ನ ವೈಯಕ್ತಿಕ ಮಟ್ಟದಲ್ಲಿ ಕನಸನ್ನ ನಿಜ ಮಾಡಲಿಕ್ಕಾಗಿ ಒಂದು ವೇದಿಕೆಯನ್ನ, ಒಂದು ಅವಕಾಶವನ್ನ ಕಲ್ಪಿಸಿದ, ಆ ಮುಖಾಂತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ, ವಕ್ತಾರರಾಗಿ ಅಥವಾ ನಾಯಕನನ್ನಾಗಿ ಘೋಷಣೆ ಮಾಡಿದ ಎಲ್ಲ ರಾಜಕೀಯಗಳನ್ನು ಹೊರತುಪಡಿಸಿ ಕರ್ನಾಟಕ ಸರ್ಕಾರವನ್ನ ತುಂಬು ಹೃದಯದಿಂದ ಅಭಿನಂದಿಸಬೇಕಾಗಿದೆ. ಇದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಇವತ್ತು ಇಡೀ ದೇಶ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತೇಳಿ ನಿಮಗೆ ವಿವರಿಸಬೇಕಾಗಿಲ್ಲ. ಸತ್ಯ, ವಾಸ್ತವ ಮತ್ತು ಭ್ರಮೆಗಳ ನಡುವೆ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಇಲ್ಲ. ಯಾವತ್ತೂ ಧಾರ್ಮಿಕ ಕ್ಷೇತ್ರಗಳು ಭಕ್ತಿ ಭಾವನೆಗಳು ಭ್ರಮೆಗಳಲ್ಲೇ ಇರ್ತವೆ. ಆದರೆ ಇವತ್ತು ದುರಂತ ಏನು ಅಂದ್ರೆ, ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಮತ್ತು ಅದನ್ನು ಕಾವಲು ಕಾಯಬೇಕಾಗಿದ್ದಂತ ಮಾಧ್ಯಮ ವ್ಯವಸ್ಥೆ ಕೂಡ ಇವತ್ತು ಭ್ರಮೆಗಳಿಂದ, ಅವಾಸ್ತವಿಕತೆಯಿಂದ, ಜನಪ್ರಿಯತೆಯಿಂದ ಹೋಗ್ತಾ ಇರುವ ಸಂದರ್ಭದಲ್ಲಿ ನಮ್ಮಗಳ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ. ನೋಡಿ, ಎಷ್ಟು ದೇಶ ಒಂದು 22ನೇ ತಾರೀಕು ಸಂಭ್ರಮಿಸುತ್ತೋ ಅದರ 10 ಪಟ್ಟರಷ್ಟು ಕರ್ನಾಟಕದ ಜನತೆ ಜನವರಿ 18ನೇ ತಾರೀಕು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂದಾಗ ಸಂಭ್ರಮಿಸಬೇಕಾಗಿತ್ತು. ಆದ್ರೆ ಅಷ್ಟು ಸಂಭ್ರಮಿಸ್ತಿಲ್ಲ. ಯಾವ ಮಠಾಧೀಶರು ಸಂಭ್ರಮಿಸ್ತಿಲ್ಲ, ಯಾವ ಪತ್ರಕರ್ತರು ಸಂಭ್ರಮಿಸ್ತಿಲ್ಲ, ಯಾವ ರಾಜಕಾರಣಿಯೂ ಸಂಭ್ರಮಿಸ್ತಿಲ್ಲ. ಅರೆ, ಈ ಭೂಮಿಯ ಸಹಜವಾದ ಧರ್ಮ, ಸಹಜವಾದ ಚಿಂತನೆ, ಬೆವರಿನ ಚಿಂತನೆ, ಕಾಯಕ ಚಿಂತನೆ, ಮನುಷ್ಯ ಚಿಂತನೆ ಅಂತ ಯಾವುದಾದ್ರೂ ಇದ್ರೆ ಈ ನೆಲದಲ್ಲಿ, ಅದು ವಚನ ಸಂಸ್ಕೃತಿಯ ಆಧಾರಿತ ಬಸವ ತತ್ವಗಳು ಅಂತ ನಾನು. ಎಲ್ಲ ಧರ್ಮಗಳು, ಬಹುತೇಕ ಧರ್ಮಗಳು ಚಿಂತನೆಗಳಿಂದ ಅಥವಾ ಆಗಿನ ಒಂದು ಕ್ರಮಬದ್ಧತೆಯ ದೃಷ್ಟಿಯಿಂದ, ಭಯದಿಂದ, ಭಕ್ತಿಯಿಂದ ಬಂದಿದೆ. ಆದರೆ ಬೆವರಿನಿಂದ, ಹೃದಯದಿಂದ ಬಂದಿರುವಂತಹ ಚಿಂತನೆಗಳು ಯಾವತ್ತೂ ಸದಾಕಾಲ ನಮ್ಮನ್ನ ಕಾಡಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಪತ್ರಕರ್ತರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನೋಡಿ, ನಾವು ಇಲ್ಲಿ ಒಂದು 350-400 ಜನ ಸೇರಿರ್ತೀವಿ. ಆದರೆ ಒಬ್ಬ ಪತ್ರಕರ್ತನಾದ ನಿಜವಾದರೂ ಆ ತನ್ನ ಮಾಧ್ಯಮದ ಮುಖಾಂತರ ಈ ಚಿಂತನೆಗಳನ್ನ ಇಡೀ ರಾಜ್ಯಾದ್ಯಂತ ಪ್ರಸರಿಸಿದ್ರೆ ಎಷ್ಟು ಚೆನ್ನಾಗಿತ್ತು ನೀವೇ ಹೇಳಿ. ಈಗಲ್ಲ ನನಗದು ಯಾಕೆ ಆ ದೂರದೃಷ್ಟಿ ಇರುತ್ತೋ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಂದು ಮಾತು ಹೇಳ್ತಾರೆ ನೋಡಿ, ಆಗಲೇ ಮಾರಾಟವಾದ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅಂತೀನಿ. ಈಗ ಭಯೋತ್ಪಾದಕರೇ, ನಮ್ಮ ಸುತ್ತ ನೇರವಾಗಿ ಹೇಳ್ತೀನಿ, ನೀವು ಪತ್ರಕರ್ತರು, ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಕರ್ತರು, ಬಹುತೇಕ ಪತ್ರಕರ್ತರು ಬಸವಣ್ಣನ ಜಾಗದಲ್ಲಿ ಯಾರೋ ಕಾಂಜಿಪಿಂಜಿ ಜ್ಯೋತಿಷಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ. ಇವತ್ತು ಬಸವ ತತ್ವವನ್ನ ಜನ ಮಾಡಲ್ಲ. ಯಾವನೋ 8 ಎಣ್ಣೆ ಹಾಕ್ಬಿಟ್ಟು ಏನೋ ಪೂಜೆ ಮಾಡ್ರಿ ಅಂತ ಹೇಳಿದ್ರೆ ಮಾಡ್ತಾರೆ. ಅಂದ್ರೆ ಯಾರನ್ನ ನೀವು ಪ್ರತಿಷ್ಠಾಪನೆ ಮಾಡ್ತಿದ್ದೀರಿ ನೀವು ಈ ಸಮಾಜದಲ್ಲಿ? ಯಾರು? ನನಗೆ ಆಶ್ಚರ್ಯ ಆಗುತ್ತೆ, ಹೆಣ್ಮಕ್ಳು ಅಷ್ಟೇ, ಏನು ನಿಮಗೆ ಸಾವೇ ಬರೋದಿಲ್ವಾ? ಅಥವಾ ನೀವು ಏನು, ನಿಮಗೆ ಯಾರು ಅನ್ನವನ್ನ ಕೊಟ್ಟಿದ್ದಾರೆ? ಅರೆ, 12ನೇ ಶತಮಾನದಲ್ಲೇ ಆತ ತನ್ನ ಅಕ್ಕನಿಗೋ ತಂಗಿಗೋ ಜನಿವಾರ ಹಾಕಿಲ್ಲ ಅಂದ್ರೆ ಆಕೆ ಇಲ್ಲದ ಸ್ವಾತಂತ್ರ್ಯ ಸಮಾನತೆ ನನಗೆ ಯಾಕೆ ಬೇಕು ಅಂತ ಕೇಳುವಂತ 12ನೇ ಶತಮಾನದ ಬಸವಣ್ಣನ ಬಿಟ್ಟು ನೀವು ಯಾರನ್ನ ಇಟ್ಕೋತಿದ್ದೀರಿ? ಯಾರನ್ನ ಬೆಳೆಸ್ತಿದ್ದೀರಿ ಪತ್ರಕರ್ತ? ನೀವು ಸಾಕು ನಾಯಿಗಳು ಆಗ್ಬಿಟ್ಟಿದ್ದೀರಲ್ರಿ, ನೀವು ಕಾವಲು ನಾಯಿಗಳ್ರಿ ನೀವು. ಇವರು ವಾಚ್ ಡಾಕ್ಸ್ ಆಫ್ ದ ಡೆಮಾಕ್ರಸಿ, ಬಟ್ ನೀವು ಇವತ್ತು ಒಡೆಯನ ತೊಡೆಯ ಮೇಲೆ ಕೂತ್ಕೊಂಡು ಅವ್ರು ಹಾಕೋ ಬಿಸ್ಕೆಟ್ಗಳನ್ನ ತಿನ್ಕೊಂಡಿದ್ದೀರಿ ಸ್ವಾಮಿ. ನಾನು ಈ ಕಾರ್ಯಕ್ರಮದ ಆಶಯ ನುಡಿಯನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕಾಗಿ ನಾವು ಮಾಡ್ತಾ ಇಲ್ಲ. ನನಗೆ ನನ್ನ ಸ್ನೇಹಿತರು ಬಂದಿದ ತಕ್ಷಣ ಹೇಳಿದ್ರು, ಈ ಕಾರ್ಯಕ್ರಮಕ್ಕೆ ಕರೆಯುವಾಗ ನೀವೇನಾದ್ರೂ ಕಂಡೀಷನ್ ಹಾಕಿದ್ದೀರಾ ಅಂತ. ಏನು ಅಂದೆ, ಈ ಬಿಳಿ ಕೂದಲಿರೋರನ್ನು ಮಾತ್ರ ಕರೆಸಬೇಕು ಅಂತ
ಯಾಕೆ ಅಂದ್ರೆ ಇಲ್ಲಿ ಎಲ್ಲ ಬಹುಮಾನ ಬಿಳಿ ಕೂದಲವರೇ ಇದ್ದಾರೆ ಅಂತ. ಯಾರಿಗೆ ತಲುಪಬೇಕು, ಯಾರಿಗೆ? ಏನ್ ನಾವು ಈಗಾಗಲೇ ಜನ ಕರೆಸ್ಬೇಕು ಅಂದ್ರೆ ಯಾವ್ದೋ ಬಿಗ್ ಬಾಸ್ ಅವ್ರನ್ನ, ಯಾವ್ದೋ ಫಿಲಂ ಮೇಕರ್ನ ಕರೆಸ್ಬೇಕಾ ನಾವು? ಅದಲ್ಲ. ಸೊ ಈ ಕಾರ್ಯಕ್ರಮದ ಮೂಲ ಆಶಯ ಏನು ಅಂದ್ರೆ, ಈ ಕಾರ್ಯಕ್ರಮ ಮುಗಿಸಿ ಹೋದ ನಂತರ, ಈ ಕಾರ್ಯಕ್ರಮದಿಂದ ಹೆಜ್ಜೆ ಇಟ್ಟು ಹೋದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಜಾತಿವಾದಿಗಳಾಗೋಣ, ಕಡಿಮೆ ಭ್ರಷ್ಟಾಚಾರಿಗಳಾಗೋಣ, ಮಾನವೀಯ ಮೌಲ್ಯಗಳ ಬಗ್ಗೆ ಒಂದಷ್ಟು ತಿಳುವಳಿಕೆಗಳನ್ನು ಮಾಡೋಣ. ಅದು ಬಹಳ ಮುಖ್ಯ. ಈ ಕಾರ್ಯಕ್ರಮದ ಯಶಸ್ಸು ಬೇರೆ ಇನ್ನೇನು ಇಲ್ಲ, ವಾಸ್ತವವಾದಿಗಳಾಗೋಣ, ಪ್ರಕೃತಿಗೆ ನಾವು ನಿಷ್ಠರಾಗೋಣ, ಯಾವುದೋ ಜಾತಿ ಧರ್ಮ ಭಾಷೆಗೆ ಅಲ್ಲ, ಪ್ರಕೃತಿಗೆ ನಿಷ್ಠರಾಗೋಣ. ಎಲ್ಲ ಸ್ವಾಮೀಜಿಗಳು ಎಲ್ಲ ಏನೇ ಪ್ರವರ್ತಕರು ಏನೇ ವಚನ ಮಾಡಿದ್ರು ಪ್ರಯೋಜನ ಇಲ್ಲ. ನಮ್ಮೊಳಗಡೆ ನಾವು ಭ್ರಷ್ಟರಾಗಿದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಭ್ರಷ್ಟರಾಗ್ತಾ, ಕಡಿಮೆ ಜಾತಿಗಳಾಗ್ತಾ, ಮಾನವೀಯ ಮೌಲ್ಯಗಳನ್ನ ಸ್ವಲ್ಪ ಬೆಳೆಸ್ಕೊಳ್ಳೋಣ. ಆ ಆಶಯದಿಂದಲೇ ನಾವು ಈ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರುವ ವೇದಿಕೆಯನ್ನ ಉಪಯೋಗಿಸ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮಾಡ್ತಾ ಇದ್ದೀವಿ. ಆದರೆ ಕಾರ್ಯಕ್ರಮ ಸರಳವಾಗಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳು ಮತ್ತು ವಿಚಾರ ಸಂಕಿರಣಗಳು, ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡ್ತೀರಿ, ಇನ್ಯಾವುದೋ ಒಂದು ಕಾರ್ಯಕ್ರಮವನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡ್ತೀರಿ, ಈ ಕಾರ್ಯಕ್ರಮಕ್ಕೆ ನಿಮ್ಮೊಂದು 5-6 ಗಂಟೆ ಸಮಯವನ್ನು ದಯವಿಟ್ಟು, ಇಷ್ಟೇ ಕ್ರೌಡು ಎಲ್ಲ ಕೆಲಸಗಳ ಮಧ್ಯೆ ಒಬ್ಬರು ಇಬ್ಬರು ಬಿಟ್ಟು ಸಂಜೆವರೆಗೂ ಕೂಡ ಇದ್ದು ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ಒಬ್ಬ ಅಧಿಕಾರಕ್ಕಾಗಿ ಮಂತ್ರಿ ಸ್ಥಾನವನ್ನೆಲ್ಲ ತೊರೆದು ಈ ಸಮಾಜಕ್ಕಾಗಿ ಒಂದು ಮನುಷ್ಯನನ್ನಾಗಿ, ಈಗ ನೋಡಿ ದುಡ್ಡಿದೆ, ಹಣ ಇದೆ, ಕಾರ್ ಇದೆ, ಆಸ್ತಿ ಇದೆ, ಸಂಬಂಧಗಳಿಗಾಗಿ ನಾವು ಒದ್ದಾಡ್ತಾ ಇದ್ದೀವಿ, ಸಮಾನತೆಗಾಗಿ ಒದ್ದಾಡ್ತಾ ಇದ್ದೀವಿ, ಅದು ಬರಲಿ ಅಂತ ಹೇಳ್ತಾ, ಸಮಯ ಸಿಕ್ಕಿದ್ರೆ ಸಂಜೆ ಮತ್ತೆ ಎಲ್ಲ ಇದ್ರೆ ಇನ್ನೊಮ್ಮೆ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಇವತ್ತು ಈ ಬರುವ ಎಲ್ಲರ ಆಶಯಗಳನ್ನು ಅದಕ್ಕೆ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮುಖಾಂತರ ನಾವು ಇನಾಗ್ರೇಷನ್ ಮಾಡಬೇಕು ಅಂತಿದ್ದೀವಿ. ಸೊ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಎಲ್ಲರೂ ಕೂಡ ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ಊಟದ ವ್ಯವಸ್ಥೆನೂ ಇದೆ, ಎಲ್ಲರೂ ಇದ್ದು ಕೇಳಿಕೊಂಡು ಒಂದು ಸ್ವಲ್ಪ ಜ್ಞಾನ ಸಂಪಾದನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಆಶಯ ಭಾಷಣವನ್ನು ಮುಗಿಸ್ತೀನಿ. ಧನ್ಯವಾದ. ಧನ್ಯವಾದಗಳು.